ಶೀಲಾ, ನೀನು ಹೇಳಿದ ಹಾಗೆ ನೀನು ಪ್ರೀತಿಸಿರುವ ಶಂಕರನನ್ನೇ ನಿನಗೆ ಮದುವೆ ಮಾಡಿಕೊಟ್ಟೆ. ಆದರೆ ನನ್ನ ಮಾತನ್ನು ನಡೆಸಿಕೊಡುತ್ತೀಯಾ? ಅಲ್ಲ, ಅದು ಯಾವ ಮಾತು ಅಂತ ಹೇಳೋಣ, ಖಂಡಿತ ಅವಳು ನಡೆಸಿಕೊಡುತ್ತೀನಿ. ಏನೂ ಇಲ್ಲ ಅಮ್ಮ ಶೀಲಾ, ಆ ಶಂಕರ್ ನೀನು ಆದಷ್ಟು ಬೇಗ ಆ ಮನೆ ಬಿಟ್ಟು ನಮ್ಮ ಮನೆಗೆ ಬಂದು ಬಿಡಿ. ಆಯ್ತಣ್ಣ, ಅದರ ಕಾಳಜಿ ನೀ ಬಿಟ್ಟು ಬಿಡಣ್ಣ. ಅವನನ್ನು ಈ ಮನೆಗೆ ಕರಕೊಂಡು ಬರೋದು ನನ್ನ ಜವಾಬ್ದಾರಿ ಅಣ್ಣ. ಖಂಡಿತ ಅವಳು ಕರಕೊಂಡು ಬಂದೇ ಬಂದು ಅವರ ಮನೆಯನ್ನು ಒಡಕು ಮಾಡೇ ಮಾಡ್ತೀನಣ್ಣ. ರಮೇಶ್ ಮಾದರ್, ಸಾಕಿನ್ ಚಿಪ್ಪಲ್ಕಟ್ಟಿ ಇವರಾದ್ರೂ ನನ್ನ ಅಲ್ಪಕಲಿನ ಮೆಚ್ಚಿ 200 ರೂಪಾಯಿ.